ಈ ಹಳೆ ಪೆಟ್ಟಿಗೆನಲ್ಲಿ ಏನದೆ ಅಂತ ಕೇಳಿದ ದಾರಿ ಹೋಕ. ಅಯ್ಯೋ, ಅದು ಹಳೇದೊಂದು ಪೆಟ್ಟಿಗೆ ಬಿದ್ದದೆ ಅಲ್ಲಿ ಅಷ್ಟೇ, ಅದರಲ್ಲಿ ಏನಿರುತ್ತೆ ಸ್ವಾಮಿ? ಏನ ಹಳೆಯದೊಂದು ಬಿದ್ದದೆ. ಆಯ್ತು, ಒಂದ್ಸರಿ ಅದ್ರೊಳಗೆ ಏನಿದೆ ಅಂತ ನೋಡ್ಬೋದಲ್ಲ. ಏನಿರುತ್ತೆ ಸ್ವಾಮಿ ಹಳೆ ಪೆಟ್ಟಿಗೆ? ಆದರೂ ಒಂದ್ಸರಿ ನೋಡು ಅಂತ ಒತ್ತಾಯ ಮಾಡಿದ್ದಕ್ಕೆ ಆ ಭಿಕ್ಷುಕ ಪಕ್ಕದಲ್ಲಿದ್ದ ಒಂದು ಕಲ್ಲು ತಗೊಂಬಂದು ಅದಕ್ಕೆ ಹಾಕಿದ್ದ ಹಳೆ ಬೀಗ ತುಕ್ಕ ಹಿಡಿದೋಗಿತ್ತು, ಅದನ್ನ ಒಡೆದು ತೆಗೆದು ಆ ಪೆಟ್ಟಿಗೆ ಬಾಗಲನ್ನ ಎತ್ತಿದ್ರೆ, ನಮಸ್ಕಾರ, ಈ ಹೊತ್ತು ಬುದ್ಧ ಪೂರ್ಣಿಮೆ, ಬೆಳದಿಂಗಳು ಮತ್ತು ಬುದ್ಧ ಗುರುವಿನ ಕರುಣೆ ಲೋಕದ ತುಂಬ ಎಲ್ಲ ಕಡೆ ಧರ್ಮ ಮೇಘದ ಹಾಗೆ ಹರಡಲಿ, ಎಲ್ಲರನ್ನ ಬಾಳಿಸಲಿ. ಈ ಸಂದರ್ಭದಲ್ಲಿ ಬೌದ್ಧ ತಾತ್ವಿಕತೆಯನ್ನು ಕುರಿತು ಬೌದ್ಧ ದರ್ಶನದ ಕೆಲವು ಮುಖ್ಯ ಪರಿಕಲ್ಪನೆಗಳನ್ನು ಕುರಿತು ನಿಮ್ಮೊಡನೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವುದು ನನ್ನ ಉದ್ದೇಶ. ಸಾಮಾನ್ಯವಾಗಿ ಬೌದ್ಧ ದರ್ಶನವನ್ನು ಅಥವಾ ಬೌದ್ಧ ಧರ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಬಯಸುವ, ಅದನ್ನು ತಮ್ಮ ಬದುಕಿನ ವಿಧಾನವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಯಸುವವರು ಕೇಳೋ ಪ್ರಶ್ನೆ, ಯಾವ ಪುಸ್ತಕವನ್ನು ಓದಿದರೆ ಬೌದ್ಧ ಧರ್ಮ, ಬೌದ್ಧ ದರ್ಶನ, ಬೌದ್ಧ ತಾತ್ವಿಕತೆ ತಿಳಿಯುತ್ತೆ, ಯಾವ ಆಚರಣೆಗಳನ್ನು ಮಾಡಿದರೆ ಬೌದ್ಧ ಧರ್ಮವನ್ನು ಪಾಲಿಸಿದಂತಾಗುತ್ತೆ? ಈ ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮ ನಡುವೆ ಬರ್ತಲೇ ಇರ್ತವೆ. ಇದೊಂಥರ ತಕ್ಷಣಕ್ಕೆ ಉತ್ತರಿಸಲಿಕ್ಕೆ ಕಷ್ಟವಾಗೋ ಪ್ರಶ್ನೆ. ಯಾಕೆ ಅಂದರೆ ಇದೊಂದು ರೀತಿಯಲ್ಲಿ ಸುಮ್ಮನಿರಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಂಗೆ, ಸುಮ್ಮನಿರಲಿಕ್ಕೆ ಸುಮ್ಮನಿರಬೇಕಷ್ಟೆ. ಹಾಗಾದರೆ ಬೌದ್ಧ ದರ್ಶನನ, ಬೌದ್ಧ ತಾತ್ವಿಕತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಹೇಗಿರಬೇಕು? ನಿಜ, ಇದು ಬುದ್ಧನ ಎದುರಿಗೆ ಬಂದ ಪ್ರಶ್ನೆ ಕೂಡ. ಯಾಕೆ ಅಂದರೆ ಸಹಜವಾಗಿ, ನಿಸರ್ಗ ಸಹಜವಾಗಿ ಸುಮ್ಮನಿರೋದು ತುಂಬ ಕಷ್ಟ. ಮತ್ತು ಬೌದ್ಧ ದರ್ಶನ ಅಥವಾ ತಾತ್ವಿಕತೆ ಅನ್ನೋದು ಹೊರಗಿನಿಂದ ತಂದು ತುಂಬಿಕೊಳ್ಳುವ ಸಂಗತಿ ಅಲ್ಲ, ಅದು ಒಳಗೇ ಇರುವುದನ್ನು ಅನಾವರಣ ಮಾಡಿಕೊಳ್ಳಬೇಕಾದದ್ದು. ಬುದ್ಧನ ಕೊನೆಯ ಮಾತಿನಿಂದ ಆರಂಭ ಮಾಡೋಣ. ಗುರುವೇ, ಇಷ್ಟು ದಿನ ದರ್ಶನವನ್ನು, ಧಮ್ಮವನ್ನು ನನಗೆ ತಿಳಿಸಿದಿರಿ, ಈಗ ಬಹುಪಾಲು ನಿರ್ವಾಣದ ಹತ್ತಿರದಲ್ಲಿರುವಾಗ ನನಗೆ ಹೇಳಬಹುದಾದ ಕೊನೆಯ ಮಾತು ಯಾವುದು ಅಂತ ಆನಂದ ಬುದ್ಧನನ್ನು ಕೇಳಿದಾಗ ಹೇಳಿದ ಮಾತು, ಅತ್ತ ದೀಪಭವ, ನಿನಗೆ ನೀನೇ ಬೆಳಕು. ಇದು ಬುದ್ಧನ ಕೊನೆಯ ನುಡಿ. ಯಾಕೆ ಅಂದರೆ ಬುದ್ಧ ನಮ್ಮೊಳಗೇ ಇರುವ ಬೆಳಕು. ಅದು ಅಂಗೈಯೊಳಗಣ ಜ್ಯೋತಿ, ಮುಂಗೈಯೊಳಗಣ ಜ್ಯೋತಿ, ಹಾದಿಯೊಳಗಣ ಜ್ಯೋತಿ, ಬೀದಿಯೊಳಗಣ ಜ್ಯೋತಿ, ತಿಪ್ಪೆ ಮೇಲೆ ಕಸಿ ಮಡಗಿದರೆ ದೇವ ಭಿನ್ನ ಭೇದವಿಲ್ಲದಂತೆ ಉರುವ ಜ್ಯೋತಿ, ಸಮಾಧಿ ಮೇಲೆ ಕಸಿ ಮಡಗಿದರೆ ದೇವ ಭಿನ್ನ ಭೇದವಿಲ್ಲದಂತೆ ಉರುವ ಜ್ಯೋತಿ. ಹಾಗಾಗಿ ಇದು ಹೊರಗಿನಿಂದ ತಿಳಿದುಕೊಳ್ಳಬೇಕಾದದ್ದಲ್ಲ, ಬದಲಿಗೆ ತನ್ನೊಳಗೇ ಇರುವುದನ್ನು ಕಂಡುಕೊಳ್ಳುವ ಸಂಗತಿ. ಯಾಕೆಂದರೆ ಬುದ್ಧ ಪ್ರಜ್ಞೆ, ಬುದ್ಧ ಸತ್ವ ಎಲ್ಲರಲ್ಲೂ ಇದೆ, ಬುದ್ಧನಾಗುವ ಸಾಧ್ಯತೆ ಎಲ್ರಿಗೂ ಇದೆ. ಹಾಗಾಗಿ ಇದು ಇರುವುದನ್ನು ಕಂಡುಕೊಳ್ಳುವ ಸಂಗತಿಯೇ ಹೊರತು ಹೊರಗಿನಿಂದ ತಂದು ತುಂಬಿಕೊಳ್ಳೋದಲ್ಲ. ಬುದ್ಧ ಅನ್ನೋನು ಎಂದೋ ಎಲ್ಲಿಯೋ ಆಗಿ ಹೋದವನಲ್ಲ, ಅದೊಂದು ಪ್ರಜ್ಞೆ, ಸದಾ ಎಚ್ಚರವಾಗಿರುವ ಪ್ರಜ್ಞೆ, ಎಲ್ಲರಲ್ಲೂ ಇರುವ ಪ್ರಜ್ಞೆ. ಆದರೆ ಅದನ್ನು ಸದಾ ಎಚ್ಚರದಲ್ಲಿರಿಸಿಕೊಂಡವನನ್ನೇ ಬುದ್ಧ ಅಂತ ಕರೆಯೋದು. ಹಾಗಾಗಿ ಯಾರಾದರೂ ಬುದ್ಧರಾಗಬಹುದು ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುವುದರ ಮೂಲಕ. ಹಾಗಾಗಿ ಇದು ಎಲ್ಲರಲ್ಲೂ ಇರುವ ಸಂಗತಿಯನ್ನು ಕಂಡುಕೊಳ್ಳಲಿಕ್ಕೆ ಇಷ್ಟೊಂದು ಪಡಿಪಾಟ್ಲು ಬೀಳಬೇಕಾಗ್ತಾ ಇದೆ. ಹಾಗಾಗಿ ಇದು ಇರುವುದನ್ನು ಕಂಡುಕೊಳ್ಳಲು ನಡೆಸುತ್ತಿರುವ ಹುಡುಕಾಟ. ಒಬ್ಬ ಭಿಕ್ಷುಕ ಸುಮಾರು 30 ವರ್ಷಗಳಿಂದ ಒಂದು ಕಡೆ ಕೂತು ಭಿಕ್ಷೆ ಬೇಡ್ತಾ ಇದ್ದ. ಒಂದು ದಿನ ಒಬ್ಬ ದಾರಿ ಹೋಗ ಅಲ್ಲಾಸಿ ಹೋದ.
ಭಿಕ್ಷುಕ ಯಥ ಪ್ರಕಾರ ತನ್ನ ತಟ್ಟೆ ಒಡೆದ, ಏನಾದರೂ ಕೊಡಿ ಸ್ವಾಮಿ ಅಂತ. ಆ ದಾರಿ ಹೋಕ ಜೇಬೆಲ್ಲ ತಡ್ಕಾಡಿ, ನನ್ನ ಹತ್ರ ಏನೂ ಇಲ್ವಲ್ಲಪ್ಪ ಕೊಡಲಿಕ್ಕೆ ಅಂತ ಅವನನ್ನು ಮೇಲಿಂದ ಕೆಳಗೊಂದ್ಸರಿ ನೋಡಿ, ಎಷ್ಟು ವರ್ಷದಿಂದ ಇಲ್ಲಿ ಭಿಕ್ಷೆ ಬೇಡ್ತಿದೀಯಾ ಸ್ವಾಮಿ? ನಾನು ಇಲ್ಲೊಂದು 30 ವರ್ಷದಿಂದ ಭಿಕ್ಷೆ ಬೇಡ್ತಿದ್ದೀನಿ, ಇಲ್ಲೇ ಕೂತು ಬೇಡ್ತಾ ಇದ್ದೀನಿ. ಈಗ ಈ ಹಳೆ ಪೆಟ್ಟಿಗೆ ಇದೆಯಲ್ಲ, ಈ ಹಳೆ ಪೆಟ್ಟಿಗೆ ಮೇಲೆ ಕೂತು ಬೇಡ್ತಾ ಇದ್ದೀನಿ. ಓ ಹೌದಾ, ಈ ಹಳೆ ಪೆಟ್ಟಿಗೆನಲ್ಲಿ ಏನದೆ ಅಂತ ಕೇಳಿದ ದಾರಿ ಹೋಕ. ಅಯ್ಯೋ, ಅದು ಹಳೇದೊಂದು ಪೆಟ್ಟಿಗೆ ಬಿದ್ದದೆ ಅಲ್ಲಿ ಅಷ್ಟೇ, ಅದರಲ್ಲಿ ಏನಿರುತ್ತೆ ಸ್ವಾಮಿ? ಏನ ಹಳೆಯದೊಂದು ಬಿದ್ದದೆ. ಆಯಿತು, ಒಂದ್ಸರಿ ಅದರೊಳಗೆ ಏನಿದೆ ಅಂತ ನೋಡ್ಬೋದಲ್ಲ. ಏನಿರುತ್ತೆ ಸ್ವಾಮಿ ಹಳೆಯ ಪೆಟ್ಟಿಗೆ? ಆದರೂ ಒಂದ್ಸರಿ ನೋಡು ಅಂತ ಒತ್ತಾಯ ಮಾಡಿದ್ದಕ್ಕೆ ಆ ಭಿಕ್ಷುಕ ಪಕ್ಕದಲ್ಲಿದ್ದ ಒಂದು ಕಲ್ಲು ತಗೊಂಬಂದು ಅದಕ್ಕೆ ಹಾಕಿದ್ದ ಹಳೇ ಬೀಗ ತುಕ್ಕ ಹಿಡಿದೋಗಿತ್ತು, ಅದನ್ನು ಒಡೆದು ತೆಗೆದು ಆ ಪೆಟ್ಟಿಗೆ ಬಾಗಿಲನ್ನ ಎತ್ತಿದರೆ ಆ ಪೆಟ್ಟಿಗೆ ತುಂಬ ಚಿನ್ನದ ನಾಣ್ಯಗಳಿದ್ವು. ಅದ್ರ ಮೇಲೆ ಕೂತು ಆತ 30 ವರ್ಷ ಭಿಕ್ಷೆ ಬೇಡಿದ್ದ. ಹಾಗೆ ಒಮ್ಮೆಯಾದ್ರೂ ನಿಮ್ಮ ಒಳಗನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋನು ಆ ದಾರಿ ಹೋಗ ಬೇರೆ ಯಾರೂ ಅಲ್ಲ, ಬುದ್ಧ. ಭಿಕ್ಷುಕರು ಯಾರು ಅಂದರೆ ನಾವೇ. ಹೌದೇ, ನಾವು ಭಿಕ್ಷುಕರೇ ಅಲ್ವೇ? ಒಳಗೆ ಇರೋ ಈ ಸಂಪತ್ತನ್ನು ಒಂದು ಸಾರಿನೂ ನೋಡ್ಕೊಂಡೆ ಬರೀ ಹೊರಗೆ ಪರದಾಡ್ತಾ ಇದ್ದೀವಲ್ಲ. ಹಾಗಾಗಿ ಒಂದು ಸಾರಿ ಆ ಪೆಟ್ಟಿಗೆ ಬಾಗಿಲು ತೆಗಿಬಾರ್ದ, ಒಂದು ಸಾರಿ ನಮ್ಮ ಒಳಗನ್ನು ಹಾಗೆ ನೋಡ್ಕೋಬಾರ್ದ? ಯಾಕೆ ಅಂದರೆ ತನ್ನನ್ನು ತಾನು ತಿಳ್ಕೊಂಡು ತಾನೇ ಆಗಿರುವ ಆ ಮಹಾಸುಖದ ಮುಂದೆ ಅವರಿವ್ರ ಹತ್ರ ಬೇಡಿ ಪಡೆದದ್ದು ಏನೂ ಅಲ್ಲ. ಆದ್ದರಿಂದ ನನ್ನೊಳಗೆ ಇರುವುದನ್ನು ನಾನು ಕಂಡುಕೊಂಡು ಅದರಿಂದ ಪಡೆಯುವ ಸುಖವೇ ಬಹಳ ದೊಡ್ಡದ್ದು. ಅದರ ಬದಲಿಗೆ ಈ ಚೂರುಪಾರು ಸುಖಕ್ಕೆ ತಡ್ಕಾಡ್ತಾ ಹೊರಗೆ ಕೇಳ್ತಾ ಬದುಕನ್ನು ಮುಗಿಸಿಬಿಡ್ತೀವಿ. ಹಾಗಾಗಿ ಒಮ್ಮೆ ಪೆಟ್ಟಿಗೆ ತೆರೆದು ನೋಡಬಾರ್ದ? ಯಾಕೆ ಅದರ ಅಗತ್ಯ ಇದೆ ಅಂದರೆ, ಇಡೀ ಲೋಕ ಈ ಹೊತ್ತು ತಲ್ಲಣಿಸ್ತಾ ಇದೆ. ಈ ಸಂಕಟಗಳಿಗೆ ಅನೇಕ ಕಾರಣಗಳಿದ್ದಾವೆ. ಧರ್ಮ, ಜಾತಿ, ಭಾಷೆ, ದೇಶ, ಬಣ್ಣ, ಕುಲ, ಗಂಡು ಹೆಣ್ಣು, ಮುಟ್ಟಬಹುದಾದವನು ಮುಟ್ಟಬಾರ್ದವನು, ಇವೆಲ್ಲವುಗಳ ಜೊತೆಗೆ ಒಂದು ನಿಸರ್ಗ ವಿರೋಧಿಯಾದ ಒಂದಷ್ಟು ಪೊಳ್ಳು ತತ್ವಜ್ಞಾನಗಳನ್ನು ಇಟ್ಟುಕೊಂಡು ಬಾಳ್ತಾ ಇರೋ ನಮಗೆ ಇವೆಲ್ಲ ನಮ್ಮ ಬದುಕನ್ನು ಹೀಗೆ ಮೂರಾ ಬಟ್ಟೆ ಮಾಡಿದ್ದಾವೆ. ಸಂಕಟಕ್ಕೆ, ಕಷ್ಟಕ್ಕೆ, ತಲ್ಲಣಕ್ಕೆ ದೂಡಿದ್ದಾವೆ. ಈ ಸಂಕಟಗಳೆಲ್ಲ ನಾವೇ ಸಾವಿರಾರು ವರ್ಷಗಳಿಂದ ಗುಡ್ಡೆ ಹಾಕ್ಕೊಂಡು ಬಂದವು, ಆವಾಗೆ ಬಂದವಲ್ಲ. ಜಾತಿ ಅದಾಗೆ ಬಂದದ್ದಲ್ಲ, ನಾವಾಗಿ ಕಟ್ಕೊಂಡದ್ದು, ನಾವಾಗಿ ಕಟ್ಕೊಂಡ ಒಂದು ಪೊಳ್ಳು. ಹಾಗೇನೆ ಈ ಹೊತ್ತು ಬಹಳ ದೊಡ್ಡ ತಾರತಮ್ಯದ ಲೋಕವನ್ನು ಬೇರೆ ಯಾರೋ ಬಂದು ಇಲ್ಲಿ ಕಟ್ಕೊಟ್ಟದ್ದಲ್ಲ, ನಾವೇ ಕಟ್ಟಿಕೊಂಡದ್ದು. ಹಾಗಾಗಿ ಪರಿಹಾರ ಕೂಡ ನಮ್ಮ ಕೈಲೇ ಇದೆ. ಇಂಥ ಪೊಳ್ಳು ನಂಬಿಕೆಗಳಿಂದ ನಮ್ಮ ದೇಶವೂ ಕೂಡ ತುಂಬ ಜರ್ಜರಿತವಾಗಿದೆ. ಇಡೀ ವಿಶ್ವವೇ ಒಂದು ದೊಡ್ಡ ಆತಂಕಕ್ಕೆ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವ ಒಂದು ಆತಂಕಕ್ಕೆ ತಳ್ಳಲ್ಪಟ್ಟಿದೆ. ಹಾಗಾಗಿ ಇಷ್ಟೊಂದು ತತ್ವದರ್ಶನಗಳನ್ನು, ಧರ್ಮಗಳನ್ನು ಇಟ್ಟುಕೊಂಡು ಯಾಕೆ ನಮ್ಮ ಬದುಕನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಪೊಳ್ಳು ತತ್ವಜ್ಞಾನಗಳಿಂದ ಸರಿಯಾದ ಪರಿಹಾರ ನಮಗೆ ಸಿಗಲಾರ್ದು. ಹಾಗಾಗಿ ನಮ್ಮ ಬದುಕು ಮತ್ತು ಇನ್ನಷ್ಟು ಸಂಕೀರ್ಣವಾಗ್ತಾ ಇದ್ದಾವೆ. ಹಾಗಾದರೆ ಬುದ್ಧನ ತಾತ್ವಿಕತೆಯ ಮೂಲಕ, ಬುದ್ಧನ ದರ್ಶನದ ಮೂಲಕ ಪರಿಹಾರ ಸಿಗಲಿಕ್ಕೆ ಸಾಧ್ಯವೇ? ಹಾಗಾದರೆ ಬುದ್ಧನನ್ನು ಹೆಂಗೆ ಓದಬೇಕು, ಅವನ ದರ್ಶನವನ್ನು ಹೇಗೆ ತಿಳ್ಕೋಬೇಕು? ಹೌದು, ಬುದ್ಧನನ್ನು ಓದುವ ಓದುಗಳು ಅನೇಕ ರೀತಿಯಾಗಿ ಇರಲಿಕ್ಕೆ ಸಾಧ್ಯ. ನನಗೆ ಈ ಹೊತ್ತಿನ ಅಗತ್ಯವಾಗಿ ಬುದ್ಧ ಗುರುವನ್ನು ನಾನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ವೈದ್ಯನಾಗಿ ಮತ್ತು ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ನೋಡಲಿಕ್ಕೆ ಬಯಸ್ತೇನೆ. ಅವು ಮೂರು ಈ ಹೊತ್ತಿನ ತುರ್ತು ಅಗತ್ಯಗಳು. ನನ್ನ ಈ ಹೊತ್ತಿನ ಮಾತುಕತೆ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಯಾವ ಕಾಲ್ಪನಿಕ ಪ್ರಶ್ನೆಗಳಿಗೂ ನಾನು ಉತ್ತರ ಇಲ್ಲಿ ಕೊಡಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇದು ನನಗೆ ಬುದ್ಧ ತೋರಿದ ದಾರಿ. ಕಾಲ್ಪನಿಕ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೋದರೆ ಇಲ್ಲದ ಮೊಲದ ಕೊಂಬಿನ ಚರ್ಚೆಗೆ ನಾನಾಗಿ ಪ್ರವೇಶಿಸಿದಂಗಾಗತ್ತೆ. ಹಾಗಾಗಿ
ಅಂಥ ವ್ಯರ್ಥ ಚರ್ಚೆಗೆ ಬುದ್ಧನ ಮಹಾಮೌನದ ಉತ್ತರದ ಮಾದರಿ ನನ್ನ ಎದುರಿಗೆ ಇದೆ. ಅಷ್ಟೇ ಅಲ್ಲ, ಬೌದ್ಧ ತಾತ್ವಿಕತೆ ಕೇವಲ ಕೇಳಿಸಿಕೊಳ್ಳುವ ತಾತ್ವಿಕತೆ ಅಲ್ಲ, ಬದುಕೋ ಬಾಳು. ಅದರ ಅಗತ್ಯ ಉಂಟಾಗೋದು ನಾವೆಲ್ಲ ದಾರಿ ತಪ್ಪಿದಾಗ, ಸಂಕಟಕ್ಕೀಡಾದಾಗ ಮತ್ತು ನಮ್ಮ ಬದುಕು ದುರ್ಭರವಾದಾಗ. ಬೌದ್ಧ ತಾತ್ವಿಕತೆ ಅನ್ನೋದು ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ಒಂದು ಮದ್ದು. ಪ್ರಪಂಚದ ರೋಗಕ್ಕೆ ಮದ್ದು ದೊರಕೋ ಆಸ್ಪತ್ರೆ ಅದು. ಅದನ್ನು ಒಂದು ಧರ್ಮ, ದರ್ಶನ, ತಾತ್ವಿಕತೆ ಅನ್ನೋದಕ್ಕಿಂತ ಒಂದು ರೋಗ ಪರಿಹಾರ ಅನ್ನೋದೇ ಸೂಕ್ತವಾದದ್ದು. ಹಾಗಾಗಿ ಬುದ್ಧನ ಹತ್ತಿರ ಹೋಗಿ ಈ ಪರಿಹಾರ ಪಡ್ಕೊಳ್ಳೋದಾದರೆ, ಒಬ್ಬ ವೈದ್ಯನ ಹತ್ರ ಹೋಗಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿ ನನಗಾಗಿರೋ ಕಾಯಿಲೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗೋ ಔಷಧನ ಚೀಟಿನ ಎಲ್ಲ ಬರೆಸ್ಕೊಂಡು ಸುಮ್ಮನೆ ಜೇಬಲ್ಲಿ ಇಟ್ಕೊಂಡು ಹೋದರೆ ಏನಾಗುತ್ತೋ, ಬುದ್ಧನ ದರ್ಶನನ ಕೇಳ್ಕೊಂಡು ಹೋದರೆ ಅಷ್ಟೇ ಆಗೋದು. ನಮಗೆ ರೋಗ ವಾಸಿ ಆಗಬೇಕು ಅಂದರೆ ಆ ಔಷಧೋಪಚಾರನ ಪಡ್ಕೋಬೇಕು. ಬುದ್ಧ ನಮಗೆ ದಕ್ಕಬೇಕು ಅಂದರೆ ಅವನು ಬದುಕಿನ ಭಾಗವಾಗಬೇಕು. ನಿಜ, ಬೌದ್ಧ ಧರ್ಮ ಭಾರತದ ಕಾಣಿಕೆಯೂ ಹೌದು, ಕರ್ನಾಟಕದ ಈ ನೆಲದ ಕಾಣಿಕೆಯೂ ಹೌದು. ಈ ನೆಲದಿಂದ ಬಹಳ ದೊಡ್ಡ ತಾತ್ವಿಕತೆಗಳು, ದರ್ಶನಗಳು ಹೊರಟಿದ್ದಾವೆ. ಭಾರತದ ತತ್ವನಕಾಶೆಯಲ್ಲಿ ಕರ್ನಾಟಕ ತುಂಬ ಆಯಕಟ್ಟಿನ ಭಾಗ. ಈ ನೆಲದ ದರ್ಶನಗಳು ಭಾಳ ಪ್ರಮುಖವಾಗಿ, ಅದು ಅನೇಕ ಅನುಭಾವಿ ಪಂಥಗಳ ಜೊತೆಗೆ ಬೌದ್ಧ ಮಹಾಯಾನ ಪ್ರವರ್ತಿತವಾದದ್ದು ಇಲ್ಲಿಂದ. ಹಾಗಾಗಿ ಈ ಬೌದ್ಧ ಮಹಾಯಾನವನ್ನು ಪ್ರವರ್ತಿಸಿದ ಈ ನೆಲ ಕೊಟ್ಟ ಕಾಣಿಕೆ ಏನಿದೆ ಅದನ್ನು ನಾವು ಕುಳಿತು ಚರ್ಚಿಸಬಹುದು. ನೋಡಿ, ನಾವೀಗ ತುಂಬಿ ತುಳುಕ್ತಾ ಇರೋ ಕೆಟ್ಟ ಕೇಡಿನ ನಡುವೆ ಬದುಕ್ತಾ ಇದ್ದೇವೆ. ನಮ್ಮ ಆವರಣಗಳು ಬದುಕಲಿಕ್ಕೂ ಆಗದಷ್ಟು ಕೊಳಕಾಗ್ತಾ ಇದ್ದಾವೆ. ಇದೇ ಆವರಣದಲ್ಲಿ ಬದುಕಬೇಕು, ಆದರೆ ಈ ಆವರಣವನ್ನು ನಿತ್ಯ ಕೊಳಕು ಮಾಡುವ ಶಕ್ತಿಗಳು ನಮ್ಮ ತುಂಬ ನಮ್ಮ ಸುತ್ತ ತುಂಬ ಕ್ರಿಯಾಶಾಲಿಯಾಗಿದ್ದಾವೆ. ಆದರೆ ನಮಗೆ ಇದೇ ನೆಲದಲ್ಲಿ ಬಾಳಬೇಕಾಗಿದೆ. ಈ ನೆಲ ಬಿಟ್ಟು ಇನ್ನೆಲ್ಲೋ ಚಂದ್ರಲೋಕಕ್ಕೆ ಹೋಗ್ತೀನಿ, ಅಲ್ಲಿ ಬಾಳ್ತೀನಿ ಅನ್ನೋದು ಮೂರ್ಖತನ. ಇರೋದನ್ನೇ ಅಚ್ಚುಕಟ್ಟು ಮಾಡ್ಕೋಬೇಕು, ಇಲ್ಲೇ ಬಾಳಬೇಕು. ಹಾಗಾಗಿ ಬುದ್ಧ ಯಾರು ನಮ್ಮ ಬದುಕಿನ ಆವರಣವನ್ನು, ಬದುಕಿನ ಆವರಣಕ್ಕೆ ತಂದು ಕೇಡನ್ನು ಸುರಿತಾರೆ ಅಂತ ಮೊದಲು ಅರ್ತುಕೊಳ್ಳಿ, ಅದನ್ನು ಸ್ವಚ್ಛ ಮಾಡಿಕೊಳ್ಳಿ, ಮತ್ತು ಕೇಡು ಸೇರದ ಹಾಗೆ, ತಂದು ಸುರಿಯದ ಹಾಗೆ ನೋಡಿಕೊಳ್ಳಿ, ಎಚ್ಚರವಾಗಿರಿ. ಕೇಡು ಕೇವಲ ನಮ್ಮಿಂದ ಹೊರಗೆ ಮಾತ್ರ ಇರಲ್ಲ, ಸೀದಾ ನಮ್ಮ ಮೆದುಳಿಗೆ ತಂದು ಸುರಿತಾರೆ. ಹಾಗಾಗಿ ನಮ್ಮ ಮೆದುಳನ್ನು, ಮನಸ್ಸನ್ನು, ದೇಹವನ್ನು ಮೊದಲು ಅನ್ಯರಿಂದ ಕಾಪಾಡಿಕೊಳ್ಬೇಕಾಗಿದೆ. ಅಂಥ ಎಚ್ಚರ ನಮಗೆ ಬುದ್ಧ ಕೊಟ್ಟದ್ದು. ನಿಜ, ನಾವೀಗ ವಿಜ್ಞಾನದ ನಟ್ಟ ನಡುವೆ ಕೂಡ ಇದ್ದೇವೆ, ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ, ಪ್ರಜಾಸತ್ತೆಯನ್ನು ಬಾಳ್ತೇವೆ ಅಂತ ಪ್ರಮಾಣ ಮಾಡಿದ್ದೇವೆ. ಸಾಕಲ್ಲ, ಬುದ್ಧನ ದರ್ಶನ, ವಿಜ್ಞಾನ ಮತ್ತು ಎಲ್ಲರನ್ನ ಬಾಳಿಸಬಲ್ಲ ಪ್ರಜಾಸತ್ತೆ, ಇಷ್ಟಿದ್ರೆ ಸಾಕು, ನಾವು ನೆಮ್ಮದಿಯಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮೂರು, ವಿಜ್ಞಾನ, ಪ್ರಜಾಸತ್ತೆ ಮತ್ತು ಬೌದ್ಧ ತಾತ್ವಿಕತೆ, ಈ ಮೂರು ನಿರಂತರ ಎಚ್ಚರದಲ್ಲಿ ಕಾಪಾಡಿಕೊಂಡ್ರೆ ಮಾತ್ರ ಉಳಿತವೆ. ಯಾಕೆಂದರೆ ಈ ಮೂರೂ ಸಂಗತಿಗಳು ಒಂದು ನಿಸರ್ಗದ ನಡೆಯನ್ನು ಆಧರಿಸಿ, ನಿರಂತರ ಬದಲಾಗುತ್ತಿರುವ ನಿಸರ್ಗದ ನಡೆಯನ್ನು ಆಧರಿಸಿದವು. ಹಾಗಾಗಿ ಸರಿಯಾಗಿ ಬಾಳೋದು ಹೇಗೆ ಅಂತ ಈ ಮೂರಕ್ಕೂ ಪ್ರಶ್ನೆ ಕೇಳಿದ್ರೆ ಅವು ನೀಡುವ ಉತ್ತರ ಒಂದೇ, ತಪ್ಪಾಗಿ ಬಾಳಬೇಡಿ ಅಂತ. ಹಾಗಾಗಿ ತಪ್ಪಾಗಿ ಬಾಳಬಾರ್ದು ಅನ್ನೋದಾದರೆ ಸದಾ ಎಚ್ಚರವಾಗಿರಬೇಕು. ಪ್ರತಿ ಕ್ಷಣ ಸರಿ ತಪ್ಪುಗಳನ್ನು ಎಚ್ಚರದಿಂದ ಆಯಾ ಸಂದರ್ಭಕ್ಕನುಗುಣವಾಗಿ ತೀರ್ಮಾನಿಸುತ್ತಿರಬೇಕು. ಹೀಗೆ ಎಚ್ಚರವನ್ನು ಸದಾ ಕಾಪಾಡಿಕೊಂಡವನನ್ನೇ ಬುದ್ಧ ಅನ್ನೋದು. ಪ್ರಜ್ಞೆ ಅಥವಾ ಅರಿವು ಅದನ್ನು ನಿರಂತರವಾಗಿ ತಿಕ್ಕಿ ಬೆಳಗುತ್ತಲೇ ಇರಬೇಕು. ಅದಕ್ಕೆ ಪಂಪ ಆ ಮಾತು ಹೇಳ್ತಾನೆ, ಬೆಳಗುವೆನಿಲ್ಲಿ ಲೌಕಿಕಮನ ಅಲ್ಲಿ ಜಿನಾಗಮಂ. ಜಿನಾಗಮವನ್ನು, ಆಗಮವನ್ನು ಲೌಕಿಕವನ್ನು ಎರಡನ್ನೂ ಸದಾ ತಿಕ್ಕಿ ಬೆಳಗ್ತಲೇ ಇರಬೇಕು. ಯಾಕೆ ಅಂದರೆ ಅದರಲ್ಲೂ ಧಾರ್ಮಿಕತೆ ಇದೆಯಲ್ಲ, ಅದಕ್ಕೆ ಬಹಳ ಬೇಗ ಕಿಲ್ಬಿಡಿಯುತ್ತೆ. ನಿರಂತರವಾಗಿ ಧಾರ್ಮಿಕತೆನ ತೊಳೆದು ಬೆಳಗಿ ಇಟ್ಕೊಳ್ಬೇಕು ಅನ್ನುವ ತಿಳುವಳಿಕೆಯನ್ನು
ಬುದ್ಧ ಗುರು ನಮಗೆ ನೀಡಿದ. ನಿಜ, ಬೌದ್ಧ ತಾತ್ವಿಕತೆ ನಮ್ಮ ನಡುವೆ ಈ ಹೊತ್ತು ಅತ್ಯಂತ ಅಗತ್ಯವಾದ ತುರ್ತು ಅನ್ನೋದನ್ನು ನಾವೆಲ್ಲ ಒಪ್ಕೋತೇವೆ. ಬುದ್ಧ ಗುರುವಾಗಲಿ, ಬಸವಣ್ಣನಾಗಲಿ, ಅಂಬೇಡ್ಕರಾಗಲಿ, ಗಾಂಧೀಜಿ ಆಗಲಿ, ಕೇವಲ ಓದಿಗೆ ಮಾತುಕತೆಗೆ ಸಿಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅವರು ಬದುಕುವ ಬಾಳಿಗೆ ಸಿಗುವಂಥವ್ರು. ಹಾಗಾದರೆ ಅವರ ತಾತ್ವಿಕತೆಯನ್ನು ಕೇಳಿಸಿಕೊಳ್ಳುವ, ಓದುವ ಈ ಪ್ರಕ್ರಿಯೆಯನ್ನೇ ತಿರಸ್ಕರಿಸಬೇಕು ಅಂತ ಏನಲ್ಲ. ಆದರೆ ಕೇವಲ ಓದಿಗೆ ಮಾತುಕತೆಗೆ ಅವರು ದಕ್ಕಲ್ಲ ಅನ್ನುವುದು ಅಷ್ಟೇ ಮುಖ್ಯವಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.